दिगा जय मादिगा जय मादिगा जय मादिगा भारतीय जनता पक्ष के जय वागले बसवराज बोम्मई अवरिगे जय वागले गोविंद कारजोल अवरिगे जय वागले रमेश जगजीवन अवरिगे जय वागले ए नारायण स्वामी अवरिगे जय वागले नमगे न्याय कोट्टिदंत मुख्यमंत्रीगळिगे जय वागले। व्योम हॉस्पिटल लेबोरेटरी एंड डायग्नोस्टिक्स लाया है बसवा कल्याण में पहली बार थायराइड टेस्टिंग मशीन, जिसकी रिपोर्ट 24 घंटे के अंदर मिलेगी। व्योम हॉस्पिटल नियर मेगू आई हॉस्पिटल बसवा कल्याण। डॉक्टर बी आर अम्बेडकर अवरिगे जय वागले। डॉक्टर बी आर अम्बेडकर अवरिगे जय वागले। नम्म मादिग समुदाय कळेद 27 ವರ್ಷಗಳ ಸುದೀರ್ಘ ಹೋರಾಟಕ್ಕೆ ನಿನ್ನೆ ಒಂದು ಅಂತದ ಸಮಯವನ್ನ ಕಾಣಬಹುದು। ಕಳೆದ 27 ವರ್ಷಗಳಿಂದ ನಮ್ಮ ಮಾದಿಗ ಸಮುದಾಯದ ಹಲವಾರು ಯುವಕರು, ಹಲವಾರು ರಾಜಕಾರಣಿಗಳು, ಹಿತೈಷಿಗಳು ಸಮಾಜಕ್ಕಾಗಿ ಮುಂದಿನ ಪೀಳಿಗೆಗೆ ಒಂದು ಒಳ್ಳೆಯ ಅವಕಾಶ ಸಿಗುತ್ತೆ ಅಂತ ಹೇಳಿ ಸದಾಶಿವ ಆಯೋಗವನ್ನು ಜಾರಿ ಆಗಬೇಕು ಅಂತ ಹೇಳಿ ಹಲವಾರು ರೀತಿಯ ಹೋರಾಟಗಳನ್ನು ನಾವು ಕರ್ನಾಟಕದ ಮೂಲೆ ಮೂಲೆಯಲ್ಲಿ ನೋಡ್ತಾ ಇದ್ದೀವಿ। ಪ್ರತಿ ವರ್ಷ ಹಲವಾರು ಹೋರಾಟಗಳಾಗಿದ್ದಾವೆ। ತಿಂಗಳ ಗಟ್ಟಲೆ ಫ್ರೀಡಂ ಪಾರ್ಕಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿದ ನೋಡಬಹುದು। ರಾಜ್ಯ ಮಟ್ಟದಲ್ಲಿ ಹಲವಾರು ಸಂಘಟನೆಗಳು, ಒಂದೆರಡು ಸಂಘಟನೆಗಳಲ್ಲ, ಮಾದಿಗ ಸಂಬಂಧಿತ ನೂರಾರು ಸಂಘಟನೆಗಳು ಈ ಒಂದು ಹೋರಾಟಗಳ ಮಾಡಿದಕ್ಕೆ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ನಮ್ಮ ಸಮುದಾಯದ ಹಿರಿಯ ಜೀವಿಗಳು, ರಾಜಕಾರಣಿಗಳಂತ ಸನ್ಮಾನ್ಯ ಶ್ರೀ ಗೋವಿಂದ ಕಾರಜೋಳ ಸಾಹೇಬರು, ಸಂಸದರಾದಂಥ ಎ ನಾರಾಯಣ ಸ್ವಾಮಿ ಸಾಹೇಬರು, ಇನ್ನೋರ್ವ ಸಂಸದರಾದಂಥ ರಮೇಶ್ ಜಿಂಡಿಣಿ ಸಾಹೇಬರು, ಹೀಗೆ ಹಲವಾರು ಜೊತೆಗೆ ನಮ್ಮ ಸಂಘ ಪರಿವಾರದ ಒಂದು ಅಧೀನದಲ್ಲಿ ಈ ವಿಷಯವನ್ನು ಮಂಡನೆ ಮಾಡಿದ ನಂತರ 27 ವರ್ಷಗಳ ಯಾವ ಪಕ್ಷನೂ ಸಹ ಈ ಒಂದು ಬೇಡಿಕೆಯನ್ನು ನಮ್ಮ ಬರೀ ನಮಗೆ ಸ್ಪಂದನೆ ನೀಡುತ್ತಿತ್ತು, ಪ್ರತಿ ವರ್ಷ ಪ್ರಣಾಳಿಕೆಯಲ್ಲಿ ನೀಡ್ತಾ ಇತ್ತು, ನಾವೇ ಮಾಡ್ತೀವಿ ನಾವಲ್ದ್ರೆ ಬೇರೆಯವ್ರು ಮಾಡಲ್ಲ ಅಂತ ಹೇಳ್ತಿತ್ತು ಪ್ರತಿ ವರ್ಷ ಚುನಾವಣೆ ಮಗ್ಗಲಲ್ಲಿ ಮಾತ್ರ। ಆದರೆ ಚುನಾವಣೆ ಪ್ರಣಾಳಿಕೆಯಲ್ಲಿ ಘೋಷಿಸೋದು ಅಷ್ಟೇ ಅಲ್ಲ, ನಾವು ಮಾತ್ರ ಸಾಧ್ಯ ಮಾಡಕ್ಕೆ ಅಂತೇಳಿ ಬಿಜೆಪಿಯ ಒಂದು ಭರವಸೆಯನ್ನು ನಮ್ಮ ಮಾದಿಗ ಸಮುದಾಯ ಭರವಸೆಯನ್ನು ಇಟ್ಕೊಂಡು ಇವತ್ತು ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು। ಹಾಗಾಗಿ ನಮ್ಮ ಇಡೀ ಮಾದಿಗ ಸಮುದಾಯದ ಒಕ್ಕೂಟದಿಂದ, ಎಲ್ಲ ಸಮುದಾಯ ಬಾಂಧವರಿಂದ ಮತ್ತು ಒಕ್ಕೂಟದಿಂದ ರಾಜ್ಯ ಸರ್ಕಾರಕ್ಕೆ, ಕರ್ನಾಟಕ ಘನವೆತ್ತ ಸರ್ಕಾರಕ್ಕೆ ಹೃತ್ಪೂರ್ವಕದ ಅಭಿವಂದನೆ ಸಲ್ತೀನಿ। ಹಾಗೆ ವಿಶೇಷವಾಗಿ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ವಿಶೇಷ ಕಾಳಜಿ ಉಳಿಸಿ ನಮ್ಮ ಬಸವರಾಜ ಬೊಮ್ಮಾಯಿ ಸಾಹೇಬರು ಮಾದಿಗರ ಒಂದು ಬಹುದಿನದ ಬೇಡಿಕೆಗೆ ಇಂಥ ಒಂದು ಅಂದ್ಯವನ್ನು ಹಾಡಿ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಕ್ಕೆ ನಮ್ಮೆಲ್ಲರ ಕಡೆಯಿಂದ ಮತ್ತೊಮ್ಮೆ ಹೃತ್ಪೂರ್ವಕ ಅಂತ ವಂದನೆಗಳನ್ನು ಸಲ್ಲಿಸುತ್ತೇನೆ। 27 ವರ್ಷಗಳ ಹೋರಾಟ, ನಿನ್ನೆ ಸಾಯಂಕಾಲ ಶಿಫಾರಸನ್ನು ಕೇಂದ್ರಕ್ಕೆ ಕಳಿಸಿದ್ದ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಹೇಳುತ್ತಾ, ಹಾಗೂ ಗೋವಿಂದ ಕಾರಜೋಳ ಸಾಹೇಬರಿಗೂ ಕೂಡ ಧನ್ಯವಾದ ಹೇಳುತ್ತಾ, ಎ ನಾರಾಯಣ ಸ್ವಾಮಿಗೂ ಕೂಡ ಧನ್ಯವಾದ ಹೇಳುತ್ತಾ, ಈ ಬಡಪಾಯಿಗಳ ಒಂದು ಕೂಗು ಏನಿತ್ತು, 70 ವರ್ಷ ಕಾಂಗ್ರೆಸ್ ಸರ್ಕಾರ ಇದ್ದರೂ ಒಂದು ನಮ್ಮ ಕೂಗನ್ನು ಕೇಳಲಿಲ್ಲ, ಈ ಸರ್ಕಾರ ಕೇಳಿ ನಮ್ಮ ಶಿಫಾರಸನ್ನು ಕೇಂದ್ರಕ್ಕೆ ಶಿಫಾರಸು ಜಾರಿ ಮಾಡಿದೆ। ಅದಕ್ಕೆ ಈ ಸಮಾಜ ಯಾವತ್ತಲೂ ಬಿ ಜೆ ಪಿ ಪರವಾಗಿ ನಮ್ಮ ಹಿಂದುಳಿದ ದಲಿತರ ಒಂದು ಮಾದಿಗ ಸಮಾಜ ಎಂದು ಇವರ ಪರವಾಗಿ ಇರುತ್ತದೆ ಅಂತ ಹೇಳುತ್ತಾ, ನಾನು ನಮ್ಮ ಸಮಾಜ ಮುಖಾಂತರ ಎಂದೂ ಈ ಪಕ್ಷ ನಾವು ಮರೆಯಲ್ಲ, ಯಾಕಂದರೆ ನಮ್ಮದು 27 ವರ್ಷಗಳ ಒಂದು ಬೇಡಿಕೆ ಈಡೇರಿಸಿ ಮತ್ತು ಇನ್ನೂ ನಮಗೆ ನಂಬಿಕೆ ಇದೆ ಏನಂತಂದರೆ ಕೇಂದ್ರ ಸರ್ಕಾರ ಕೂಡ ನಮ್ಮ ಮೀಸಲಾತಿ ಪರವಾಗಿ ಇದೆ, ನ್ಯಾಯ ಕೊಡುತ್ತದೆ ಅಂತ ಹೇಳುತ್ತಾ, ನಮ್ಮ ಎಂದೂ ಮಾದಿಗ ಸಮಾಜ ಬಿ ಜೆ ಪಿ ಪರವಾಗಿ ಇದೆ ಅಂತ ನಾನು ಎರಡು ಮಾತು ಹೇಳುತ್ತಾ, ನಿಮಗೆಲ್ಲರಿಗೂ ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಹೇಳುತ್ತಾ ನಂದು ಎರಡು ಮಾತು ಮುಗಿಸ್ತೇನೆ। ಜೈ ಹಿಂದ್ ಜೈ ಕರ್ನಾಟಕ। व्योम हॉस्पिटल लेबोरेटरी एंड डायग्नोस्टिक्स लाया है बसवा कल्याण में पहली बार थायराइड टेस्टिंग मशीन, जिसकी रिपोर्ट 24 घंटे के अंदर मिलेगी। व्योम हॉस्पिटल नियर मेगू आई हॉस्पिटल बसवा कल्याण।